ಹಿರೇಕೆರೂರ್ ಘಟಕಕ್ಕೆ ಸೇರಿದ ವಾಹನ K27F883 ಮೊನ್ನೆ ರಾಜ್ಯೋತ್ಸವ ದಿನದಿಂದ ಶೃಂಗಾರ ಮಾಡಿದ್ದ ಗಾಡಿ ಇದು. ಇವತ್ತು 27ನೇ ಸಂಸ್ಥಾಪನಾ ದಿನಾಚರಣೆ ಅಂಗವಾಗಿ ವಿಶೇಷವಾಗಿ ಹಿರೇಕೆರೂರಿಂದ ಹುಬ್ಬಳ್ಳಿಗೆ ಬಂದಿದೆ. ಬಸ್ ನೋಡ್ಬೋದು, ವ್ಯಾಪಾರಿ ಕನ್ನಡದ ಇದನ್ನು ಮಾಡಿದ್ದಾರೆ, ಕರ್ನಾಟಕ ಮಾತೆಯನ್ನು ಕೊಡಿಸಿದ್ದಾರೆ. ಇಲ್ಲಿ ಸೈಡಲ್ಲಿ ಎಲ್ಲ ಕವಿಗಳ, ಗಣ್ಯ ವ್ಯಕ್ತಿಗಳ ಚಿತ್ರಗಳೊಂದಿಗೆ ಅವರ ಪರಿಚಯ ಮಾಡಿದ್ದಾರೆ. ಫುಲ್ ಬಸ್ ಡೆಕೋರೇಷನ್. ನೋಡಿ, ಎಲ್ಲ ಗಣ್ಯ ವ್ಯಕ್ತಿಗಳ ಪರಿಚಯ, ಕರ್ನಾಟಕದ ಪ್ರವಾಸಿ ಸ್ಥಳಗಳು, ಕವಿಗಳು, ಒಟ್ಟು ಕರ್ನಾಟಕ ರಾಜ್ಯಕ್ಕೆ ಕೊಡುಗೆ ಕೊಟ್ಟ ವಿಶೇಷ ವ್ಯಕ್ತಿಗಳ ಭಾವಚಿತ್ರ ಪರಿಚಯ ತೋರಿಸ್ತೀನಿ ಡೀಟೇಲ್ ಆಗಿ. ಹೊಸ ವಾಹನ BS6 ಅಶೋಕ್ ಲೇಲ್ಯಾಂಡ್. ಫುಲ್ ಡೆಕೋರೇಷನ್ ಮಾಡಿ ಕನ್ನಡದ್ದು. ಹಿರೇಕೆರೂರು ಘಟಕದ ಸಮಸ್ತ ಸಿಬ್ಬಂದಿ ವರ್ಗದಿಂದ 69ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ವಿಶೇಷ ಗಾಡಿ ಸರ್ವಜ್ಞನಾಡದಿಂದ ಶ್ರೀ ಕ್ಷೇತ್ರ ಗುಡ್ಡಾಪುರ ದಾನಮ್ಮ ದೇವಿಯ ದರ್ಶನ. ನೋಡ್ಬೋದು ಕನ್ನಡದ ವಿಶೇಷತೆ, ಜಿಲ್ಲೆಯ ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳು, ಪ್ರಮುಖ ನದಿಗಳು, ದೊರೆಯುವ ಖನಿಜಗಳು, ಜನಿಸಿದ ವ್ಯಕ್ತಿ, ಜ್ಞಾನಪೀಠ ಪುರಸ್ಕಾರಗಳು, ಪ್ರಶಸ್ತಿ ಪಡೆದ ಪುಸ್ತಕಗಳು, ರತ್ನ ಪ್ರಶಸ್ತಿ, ಕರ್ನಾಟಕ ರತ್ನ ಪ್ರಶಸ್ತಿ ಪುರಸ್ಕೃತರು, ಕನ್ನಡ ನುಡಿಮುತ್ತು, ಸಾಹಿತ್ಯ ಸಮ್ಮೇಳನಗಳು, ಕನ್ನಡ ಪುಸ್ತಕ ಭಂಡಾರ. ಒಳಗೆಲ್ಲ ಪುಸ್ತಕಗಳನ್ನು ಇಟ್ಟಿದ್ದಾರೆ ಓದೋಕ್ಕೆ. ವಾಪಸ್ ಓದಿ ಅಲ್ಲೇ ಇಟ್ಟು ಅದರದ ಸದುಪಯೋಗ ತೊಗೋಬೇಕಂತೀನಿ. ಪುಸ್ತಕ ಭಂಡಾರ, ದಿನಪತ್ರಿಕೆ, ಪರಿಸರ ಸಂರಕ್ಷಣೆ ಜಾಗೃತಿ, ಜಲ ಸಂರಕ್ಷಣೆಯ ಜಾಗೃತಿ, ಕರ್ನಾಟಕ 7 ಅದ್ಭುತಗಳು, ಹಾವೇರಿ ಜಿಲ್ಲೆಯ ವಿಶೇಷತೆಗಳು, ವಿಜಯಪುರ ಜಿಲ್ಲೆಯ ವಿಶೇಷತೆಗಳು, ಕುಡಿಯುವ ನೀರು, ಈ ಎಲ್ಲ ವ್ಯವಸ್ಥೆಗಳನ್ನು ಈ ಬಸ್ಸಲ್ಲಿ ಮಾಡಿದ್ದಾರೆ. ವಿಶೇಷ ಬಸ್ ಹುಬ್ಬಳ್ಳಿ ಹೊಸ ಬಸ್ ನಿಲ್ದಾಣದಲ್ಲಿ ಬಂದು ನಿಂತಿದೆ. ವಿಶೇಷವಾಗಿ 27ನೇ ಸಂಸ್ಥಾಪನಾ ದಿನಾಚರಣೆಗೆ ಸ್ಪೆಷಲ್ ಬೋರ್ಡ್ ರೆಡಿನೂ ಮಾಡಿದ್ದಾರೆ ಅವರು. ನೋಡಿ, ನೋಡ್ಬೋದು ಒಕ್ಕರ ಸಾಹಸಂ. ಹಿರೇಕೆರೂರು ಘಟಕ, ಹಾವೇರಿ ವಿಭಾಗ. ವಿಶೇಷ ವಾಹನ
ಇದರ ಸಿಬ್ಬಂದಿ ಸಿಗ್ತಾರ ನೋಡೋಣ, ಒಂದು ಸ್ವಲ್ಪ ಹೊತ್ತು ವೇಟ್ ಮಾಡಿ, ಸಿಕ್ಕರೆ ಅವ್ರನ್ನೂ ಮಾತಾಡ್ಸೋಣ. ನೋಡಿ ಒಳಗೆ ಹೆಂಗೆ ಡೆಕೋರೇಷನ್ ಮಾಡಿದ್ದಾರೆ, ಎಲ್ಲ ಡೀಟೇಲ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಪುಸ್ತಕಗಳನ್ನ ಇಟ್ಟಿದ್ದಾರೆ ಓದಕ್ಕೆ. ಪ್ರತಿ ಸೀಟ್ಗೂ ಕರ್ನಾಟಕ ಬಾವುಟದ ಬಣ್ಣಗಳು, ಪುಸ್ತಕಗಳು, ಇಷ್ಟು ಮಾಹಿತಿ ಇದೆ ಬಸ್ಸಲ್ಲಿ ನೋಡ್ಬೋದು. ಫುಲ್ ಬಸ್ ಅಲಂಕಾರ, ದಿನಪತ್ರಿಕೆನೂ ಹಾಕಿದ್ದಾರೆ. ಎಲ್ಲ ಮಾಹಿತಿಗಳನ್ನ ಪ್ರದರ್ಶಿಸಿದ್ದಾರೆ ಇಲ್ಲಿ. ಎಲ್ಲ ಕನ್ನಡ ದಿನಪತ್ರಿಕೆಗಳು ಪ್ರತಿ ಸೀಟು ಒಂದು ಪುಸ್ತಕ ಇಟ್ಟಿದ್ದಾರೆ. ಎಲ್ಲ ವೀಲ್ ಕ್ಯಾಪ್ ಅದು ಸೇರಿ 50,000 ಮಾಡಿರ್ತಾರೆ. ಸಿಬ್ಬಂದಿ ಕಾರ್ಯಕ್ರಮದಲ್ಲಿ ಕೂತಿದಾರಂತೆ, ಹೀಗಾಗಿ ಭೇಟಿಯಾಗಕ್ಕಾಗಲ್ಲ. ಹಲೋ ಅಣ್ಣ, ಮತ್ತಷ್ಟು ಇಂಥ ಇಂಥ ಬಸ್ಸಸ್ಸನ್ನು ನೋಡಬೇಕಂತ ಆಸೆ ಇದೆ. ನೋಡೋಣ ಮುಂಬರೋ ದಿನಗಳಲ್ಲಿ ಏನಾಗುತ್ತೆ. ಸದ್ಯಕ್ಕೆ ಎಲ್ಲರಿಗೂ ನಮಸ್ಕಾರ.